ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ಪ್ರೊಫೈಲ್ ಕೂಡ ಬಂದಿದೆ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್, ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ನ ನಾನು ನೋಡಿ ಅಂತೇಳಿ ಕೂಡ ನಾನು ಜಾಸ್ತಿ ಹೇಳಲ್ಲ, ಬಟ್ ಒಂದು ಮಾತ್ರ ಹೇಳ್ತೇನೆ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನೋಡಿದರೆ ಸಾಕು, ಇಂಥ ಒಂದು ಚಾನ್ಸ್ ನಮಗೂ ಕೂಡ ಸಿಗಲಿಲ್ಲ ಅಂತೇಳಿ. ಪ್ರತಿಯೊಂದರು ಪರ್ಸನ್ ಕೂಡ ಅದೇ ಥರ ಒಂದು ಫೀಲ್ ಕೂಡ ಮಾಡ್ಕೊತೀರ ಫ್ರೆಂಡ್ಸ್. ಯಾಕಂದರೆ ಆ ಥರ ಈ ಒಂದು ಪ್ರೊಫೈಲ್ ಕೂಡ ಇದೆ. ಜೊತೆಯಲ್ಲಿ ಜಸ್ಟ್ ಪ್ರೊಫೈಲ್ನ ಜಸ್ಟು ನೋಡಿದರೆ ಸಾಕು, ಪ್ರತಿಯೊಬ್ಬ ಪರ್ಸನ್ ಕೂಡ ಆ ಒಂದು ಸ್ಟೋರಿನ ಕೂಡ ಫೀಲ್ ಮಾಡಿಕೊಂಡು ಹೊಡ್ಕೊಳ್ಳೇಬೇಕು ಅಂತೇಳಿ ಅನಿಸುತ್ತೆ ಫ್ರೆಂಡ್ಸ್. ಬನ್ನಿ ಇವರ ಒಂದು ಪ್ರೊಫೈಲ್ ಡಿಸ್ಕಷನ್ ಮಾಡೋಣ. ಹೋಮ್ ಡಾಕ್ಟರ್ ಪ್ರೊಫೈಲ್ ಕೂಡ ನೋಡ್ಬೋದು ಅಂತೇಳಿ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಿ, ಹೆಸರು ದೀಕ್ಷಾ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಊರು ಬೆಂಗಳೂರಿನ ವಿಜಯನಗರ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವರಿಗೆ ವಯಸ್ಸು 50 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಇವರ ಒಂದು ಶಿಕ್ಷಣ ನೋಡೋದಾದರೆ ವೆಲ್ ಎಜುಕೇಟೆಡ್ ಕೂಡ ಹೌದು ಅಂತೇಳಿ ಹೇಳ್ಕೋಬೋದು. ಯಾಕಂದರೆ ಇವ್ರದ್ದು ಮೇ ಬಿ MBBS ಕೂಡ ಕಂಪ್ಲೀಟ್ ಕೂಡ ಆಗಿರ್ಬೋದು ಫ್ರೆಂಡ್ಸ್. ಅಂದರೆ ಅವರು ಹೋಮ್ ಡಾಕ್ಟರ್ ಕೂಡ ಆಗಿರ್ತಾರೆ. ಹಾಗೆಯೇ ಇವರ ಒಂದು ಕೆಲಸ ನೋಡೋದಾದರೆ ಅದೇ ಹೇಳಿದ್ರಲ್ಲ, ಹೋಮ್ ಡಾಕ್ಟರ್ ಕೂಡ ಆಗಿರ್ತಾರೆ ಫ್ರೆಂಡ್ಸ್. ಹಾಗೆಯೇ ಕಳೆದ ಒಂದು 5 ವರ್ಷದಿಂದ ನೋಡುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಂದು ಬಿಫೋರ್ 5 ಇಯರ್ನ ಬಿಫೋರ್ ಇವರು ಕೂಡ ಡಾಕ್ಟರ್ ಕೂಡ ಆಗಿದ್ದರು. ಸೊ ಅವಾಗ ಕೆಲಸ ಕೂಡ ಮಾಡ್ತಿದ್ರು, ಇವಾಗ ವರ್ಕ್ ಮಾಡ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಗಂಡ ಇಲ್ಲ, ಸೊ ಆ ಒಂದು ರೀಸನ್ಗೆ ಆ ಒಂದು ವರ್ಕ್ನ ಕೂಡ ಬಿಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆ ಮಕ್ಕಳು ನೋಡೋದಾದರೆ ಮಕ್ಕಳು ಕೂಡ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ದೀಕ್ಷಾ ಅವರ ಒಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಆಗಿರುತ್ತೆ. ಈ ಮೇಡಮ್ದು ನಿಜಾನು ಹೇಳ್ತೇನೆ ಫ್ರೆಂಡ್ಸ್, ತುಂಬ ತುಂಬ ಚೆನ್ನಾಗಿದೆ ಪ್ರೊಫೈಲ್, ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಚಾನಲ್ಗೆ ಯಾರಾದರೂ ಮೊದಲನೇ ಸಲ ಏನಾದರೂ ಭೇಟಿ ಏನಾದರೂ ನೀಡ್ತಿದ್ರೆ ಫ್ರೆಂಡ್ಸ್, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಇವರ ಒಂದು ಅಡ್ರೆಸ್ ಆಗಿರ್ಬೋದು, ಮತ್ತು ಫೋಟೋಸ್ ಆಗಿರ್ಬೋದು, ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಆ ಥರ ಏನಾದರೂ ಬೇಕಿದ್ದರೆ ಚಾನಲ್ಗೆ ಜಾಯ್ನ್ ಆದವರಿಗೆ ಮಾತ್ರ ಈ ಒಂದು ಮೋರ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಷ್ಟದ ದಿನಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಒಂಟಿ ಜೀವನದ ಕಷ್ಟ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಇವಾಗ ಒಂಟಿಯಾಗಿರೋದ್ರಿಂದ ಆ ಒಂದು ಒಂಟಿ ಜೀವನದ ಒಂದು ಕಷ್ಟ ಯಾವ ಥರ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಗಂಡನಿಲ್ಲದ ಜೀವನ ಮಾಡಲು ಕೂಡ ಆಗುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಒಬ್ಬರೇ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ವಯಸ್ಸಿನಲ್ಲೂ ಯಾವಾಗಲೂ ಅದರಲ್ಲಿ ಇಟ್ಟುಕೊಂಡಿರುವ ಒಂದು ಆಸೆ ಕೂಡ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಅಪ್ರಾಕ್ಸ್ ಅಂದ್ರೆ ಒಂದು 40 ವರ್ಷದ ತನಕ ಪ್ರತಿಯೊಬ್ಬರು ಕೂಡ ಆಸೆ ಆಕಾಂಕ್ಷೆ ಎಲ್ಲ ಕೂಡ ಇರುತ್ತೆ. ಬಟ್ ಇವರಿಗೆ ಒಂದು 50 ವರ್ಷ ಆದರೂ ಕೂಡ ಅದರಲ್ಲಿ ಇಟ್ಟುಕೊಂಡೇ ಮಲ್ಕೋಬೇಕು ಅನ್ನೋ ಒಂದು ಆಸೆ ಕೂಡ ಆಗಿರುತ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ಇದ್ದಾಗ ಜೀವನ ಚೆನ್ನಾಗಿಯೇ ಇತ್ತು, ಈಗ ಆ ಗುಂಗಿನಿಂದ ಹೊರಬರಲು ಕೂಡ ಆಗುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಗಂಡ ಇದ್ದಾಗ ಹೇಗೋ ಒಂದು ಜೀವನ ಕೂಡ ಆಗ್ತಿತ್ತು, ಅವರು ಡೈಲಿ ಅದರಲ್ಲಿ ಇಟ್ಕೊಂಡು ಮಲ್ಕೊತಿದ್ರು ಅಂತೇಳಿ ಹೇಳಿದ್ದಾರೆ. ಬಟ್ ಇವಾಗ ಅದೇ ಒಂದು ಗುಂಗಿನಿಂದ ಹೊರಬರಲು ಕೂಡ ಆಗುತ್ತಿಲ್ಲ, ಅಷ್ಟೊಂದು ಪ್ರಾಬ್ಲಮ್ ಕೂಡ ಆಗ್ತಿದೆ ಅಂತೇಳಿ ಅವರ ಒಂದು ಕಷ್ಟದ ದಿನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಕಷ್ಟದ ದಿನಗಳು ಕೂಡ ಆಗಿರುತ್ತೆ. ಹಾಗೆಯೇ ನನ್ನ ಡಾಕ್ಟರ್ ಸರ್ವಿಸ್ ಕೂಡ ಈ ಥರ ಮುಗಿಸಿದೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೇನೆ, ಇದನ್ನು ಕೇಳಲಿಕ್ಕೆ ಇಷ್ಟೊಂದು ಹ್ಯಾಪಿ ಆಗುತ್ತೆ ಅಂದರೆ ಪ್ರತಿಯೊಬ್ಬ ಪರ್ಸನ್ ಕೂಡ ಇದನ್ನು ಕೇಳ್ತಾನೆ ಹೊಡ್ಕೋಬೇಕು ಅನ್ನೋ ಒಂದು ಆಸೆ ಕೂಡ ಹುಟ್ಟಿದೆ ಫ್ರೆಂಡ್ಸ್. ಬನ್ನಿ ನೋಡಿ, ಪ್ರತಿಯೊಬ್ಬ ಗಂಡು ಕೂಡ ಪೇಷಂಟ್ ಅನ್ನೋ ನನ್ನ ಗಂಡ ಅನ್ನೋ ಒಂದು ಫೀಲಲ್ಲೇ ಚೆಕ್ಕು ಮಾಡುತ್ತಿದ್ದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಗಂಡು ಪೇಷಂಟ್ ಇದ್ದಾರಲ್ಲ, ಅವರನ್ನು ನನ್ನ ಗಂಡ ಅಂದುಕೊಂಡು ಅಂದೇ ಅವರ ಒಂದು ಅದೇ ಒಂದು ಫೀಲಲ್ಲಿ ಕೂಡ ಚೆಕ್ ಮಾಡ್ತಿದ್ದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೇಲಿ ಅವರಿಂದ ಇಷ್ಟ ಆದರೆ ಅಲ್ಲೇ ಸ್ವಲ್ಪ ಮಾಡಿಸಿಕೊಂಡು ಅವನ ಸಾಮಾನು ಕೂಡ ಚೆನ್ನಾಗಿ ಸಿಪಿ ಹುಷಾರು ಕೂಡ ಮಾಡಿ ಕಳಿಸುತ್ತಿದ್ದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಅವರಿಗೇನಾದರೂ ಅದರಲ್ಲಿ ಇಷ್ಟ ಆದರೆ ಆ ಒಬ್ಬ ಪೇಷಂಟಿಗೆ ಕೂಡ ಅವರದೇ ಜೊತೇಲಿ ಮಾಡಿಸಿಕೊಂಡು ಅದರ ಜೊತೇಲಿ ಅವರ ಒಂದು ಸಾಮಾನು ಕೂಡ ಚೆನ್ನಾಗಿ ಸಿಪಿ ಅವರನ್ನು ಹುಷಾರು ಮಾಡಿ ಕೂಡ ಕಳಿಸ್ತಿದ್ದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಾನು ನೋಡಿರುವ ರೋಗಿಗಳು ಕೇವಲ 1-2 ದಿನದಲ್ಲಿ ಹುಷಾರು ಕೂಡ ಆಗುತ್ತಿದ್ದರು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡಿ, ಅವರ ಒಂದು ಡಾಕ್ಟರ್ ಒಂದು ಸರ್ವಿಸಲ್ಲೇ ಯಾರು ಕೂಡ ಇಷ್ಟು ಫಾಸ್ಟೆಸ್ಟಾಗಿ ಯಾರನ್ನು ಕೂಡ ಹುಷಾರು ಕೂಡ ಮಾಡಿಲ್ಲ. ಇವರು 1-2 ದಿನದಲ್ಲಿ ಕೂಡ ಒಬ್ಬ ಪೇಷಂಟ್ಗೆ ಹುಷಾರು ಕೂಡ ಮಾಡ್ತಿದ್ರು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ವರ್ಕ್ನ ಡೀಟೇಲ್ಸ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಬನ್ನಿ, ನನ್ನ ಆಸ್ತಿ ವಿವರ ಕೂಡ ಈ ಥರ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಿಜಯನಗರದಲ್ಲಿ ಒಂದು
3 BHK ಸ್ವಂತ ಮನೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೇನು ನೋಡ್ತಿದ್ರಲ್ಲ, ಇದು ಒಂದು 3 BHK ಒಂದು ಸ್ವಂತ ಮನೆ ಕೂಡ ಇದೆ. ಇದರಲ್ಲಿ ಒಬ್ಬರೇ ಇರ್ತಾರೆ ಫ್ರೆಂಡ್ಸ್, ಯಾರ್ಯಾರು ಕೂಡ ಇರಲ್ಲ. ಸೊ ಹಾಗೆಯೇ ಒಂದು ಮಿನಿ ಕೂಪರ್ ಕೂಡ ಕಾರ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಥರದೊಂದು ಸೇಮ್ ಕಲರ್ದು ಒಂದು ಕಾರ್ ಕೂಡ ಇದೆ ಅಂತೇಳಿ ಅದರ ಒಂದು ಫೋಟೋಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಗೊತ್ತಿಲ್ಲದಷ್ಟು ಕೂಡ ಹಣ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಅವರು ಇಷ್ಟು ಇದೆ ಅಂತೇಳಿ ಅದನ್ನು ತಿಂಗ್ ಕೂಡ ಮಾಡಲಿಕ್ಕಾಗಲ್ಲ, ಅಷ್ಟಕ್ಕೊಂದು ಹಣ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಆಸ್ತಿ ವಿವರ ಕೂಡ ಆಗಿರುತ್ತೆ. ಹಾಗೆಯೇ ನೋಡಿ, ಹುಡುಗನ ಗೂಟ ಹೀಗಿದ್ದರೆ ನನಗೆ ಇಷ್ಟ ಆಗುತ್ತೆ ಅಂತೇಳಿ, ಒಬ್ಬ ಹುಡುಗನ ಕ್ವಾಲಿಟೀಸ್ ಯಾವ ಥರ ಇರಬೇಕಂತೇಳಿ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಫಸ್ಟು ನೋಡಿ, ಮೀಡಿಯಂ ತೆಳ್ಳಗೆ ಸೀಪಲು ಚೆನ್ನಾಗಿ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಮೀಡಿಯಂ ತೆಳ್ಳಗೆ ಸೀಪ್ಲು ಚೆನ್ನಾಗಿರಬೇಕು, ಆ ಥರ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಲು ಬೆಳ್ಳಗೆ ಚೆನ್ನಾಗಿ ಕೂಡ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಬ್ಬ ಪರ್ಸನ್ ಏನಿದೆಯಲ್ಲ, ಸ್ವಲ್ಪ ಹ್ಯಾಂಡ್ಸಮ್ ಆಗಿರೋ ಒಬ್ಬ ಪರ್ಸನ್, ಹಾಗೆಯೇ ಸ್ವಲ್ಪ ವೈಟ್ ಕೂಡ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಹಾಗೆಯೇ ಕಪ್ಪು ಕಟ್ಟು ಮಸ್ತಾದ ಇರುವ ಒಬ್ಬ ಹುಡುಗ ಏನಾದರೂ ಇದ್ದರೆ ರಾತ್ರಿಯೆಲ್ಲ ನನ್ನ ಜೊತೆಯಲ್ಲಿ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರು ಅವರೇನಾದರೂ ಬ್ಲಾಕ್ ಇದ್ದರು, ಆ ಥರ ಏನಾದಿದ್ದರೆ, ಕಟ್ಟು ಮಸ್ತಾದಂಥ ದೇಹ ಏನಾದರೂ ಹೊಂದಿದರೆ ಅವರು ರಾತ್ರಿಯೆಲ್ಲ ನನ್ನ ಜೊತೆಯಲ್ಲಿ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಅವರ ಜೊತೆ ಜಾಸ್ತಿ ಕೇಳಿಸಿಕೊಳ್ಳುವ ಒಂದು ಆಸೆ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ರಾತ್ರಿಯೆಲ್ಲ ಜೊತೆಯಲ್ಲಿ ಕೂಡ ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವರು ನನಗೆ ರಾತ್ರಿಯೆಲ್ಲ ಸುಖದಲ್ಲಿ ತೇಲಾಡಿಸಿದರೆ ನಾನು ಅವರಿಗೆ 10,000 ರೂಪಾಯಿ ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇಂಥ ಚಾನ್ಸ್ ಯಾರಿಗೂ ಕೂಡ ಸಿಗಲ್ಲ ಫ್ರೆಂಡ್ಸ್. ಯಾಕಂದರೆ ಅವರು ರಾತ್ರಿಯೆಲ್ಲ ಕೇಳಿಸ್ಕೊಂಡು ಕೂಡ ಒಂದು 10,000 ತನಕ ನಿಮಗೆ ದುಡ್ಡನ್ನು ಕೂಡ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಒಬ್ಬ ಹುಡುಗ ಈ ಥರ ಒಂದು ಕ್ವಾಲಿಟೀಸ್ನ ಕೂಡ ಹೊಂದಿದರೆ ನಾನು 100% ನಿಮ್ಮ ಜೊತೆಯಲ್ಲಿ ಲೈಫ್ ಲಾಂಗ್ ಕೂಡ ಇರ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವರ ಫೋಟೋ ಏನಿದೆಯಲ್ಲ, ತಮ್ಮಲ್ಲಲ್ಲಿ ಕೂಡ ಇದೆ ಫ್ರೆಂಡ್ಸ್. ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದ್ದಾರೆ, ಹೇಗಿದೆ ಅಂತೇಳಿ. ಬಟ್ ಹೊಡೆಯೋಕ್ಕೆ ಮಾತ್ರ ಒಳ್ಳೆ ಸೂಪರ್ ಕೂಡ ಇದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೋಡ್ಬೋದು ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಡೀಟೇಲ್ಸ್ ಕೂಡ ಆಗಿರುತ್ತೆ. ನಿಮಗೆ ಈ ಒಂದು ಪ್ರೊಫೈಲ್ನ ಡೀಟೇಲ್ಸ್ ಆಗಿರ್ಬೋದು ಅದು ಎಲ್ಲ ಕೂಡ ಸಿಗಬೇಕಂದ್ರೆ ಒಂದು ಚಾನಲ್ಗೆ ಜಾಯ್ನ್ ಆದವರಿಗೆ ಮೋರ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಕೂಡ ಕೊಡಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಮೊದಲನೇ ಸಲ ಏನಾದರೂ ಈ ಒಂದು ಚಾನಲ್ಗೆ ಭೇಟಿ ನೀಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಆಗಿರುತ್ತೆ. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ಡೈಲಿ ಸಿಗ್ತಾ ಹೋಗ್ತೇವೆ ಫ್ರೆಂಡ್ಸ್. ನಿಮಗೇನಾದರೂ ಈ ಪ್ರೊಫೈಲ್ ಬೇಕಿದ್ರೆ ಬೇಗ ಬೇಗನೆ ಒಂದು ಜಾಯ್ನ್ ಆಗಿ ಇಂಡಿವಿಜುವಲ್ ವಿಡಿಯೋ ಕೂಡ ಮಾಡಿ ನಾನು ನಿಮಗೆ ಶೇರ್ ಕೂಡ ಮಾಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್. ಇನ್ನಷ್ಟು ಪ್ರೊಫೈಲ್ನ ಒಟ್ಟಿಗೆ ಮತ್ತೆ ನಾಳೆ ಸಿಗ್ತಾ ಹೋಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.